ಓಕೆ ಇನ್ನು ಈ ಚುನಾವಣೆ ಹತ್ರ ಬಂದಾಗ ಯಾರ್ಯಾರ ವಿರುದ್ಧ ಯಾವ ರೀತಿ ವಾಕ್ ಪ್ರಹಾರ ಟೀಕಾ ಪ್ರಹಾರ ಮಾಡುತ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕೂಡ ಹರಿಹಾಯ್ತಾ ಇರ್ತಾರೆ ಈಗ ಸಿದ್ದರಾಮಯ್ಯ ವಿರುದ್ಧ ಡಾಕ್ಟರ್ ಅಶ್ವಥ್ ನಾರಾಯಣ ಸಚಿವರು ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿರೋ ಒಂದು ಟ್ವೀಟ್ ಈಗ ಸದ್ದಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ನೀವೇ ಕೋವಿಡ್ ಹಿಡ್ಕೊಂಡು ಬಂದು ಬಿಡಿ ನಮ್ಮನ್ನ ಹೊರದಾಕ್ ಬಿಡಿ ಅಂತ ಅಂದ್ರೆ ಟಿಪ್ಪು ಬೇರೆ ಅಲ್ಲ ಸಿದ್ದರಾಮಯ್ಯ ಬೇರೆ ಅಲ್ಲ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಆದರೆ ಟಿಪ್ಪುನ ನಾನು ಗೌರವಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ ಗಾಂಧೀಜಿ ಕೊಂದವರನ್ನೇ ಪಕ್ಷದವರು ಆರಾಧಿಸ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅಂದ್ರೆ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ ಅವರಿಂದ ಪ್ರೀತಿ ಕರುಣೆ ಸ್ನೇಹ ಇದನ್ನೆಲ್ಲ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಮನುಷ್ಯತ್ವ ಇಲ್ಲ ಅವರಿಗೆ ಅನ್ನುವ ಸಾರಾಂಶ ಬರೋ ರೀತಿಯಲ್ಲಿ ಮಾತನಾಡಿದ್ದಾರೆ ಹತ್ಯೆಗೆ ಕರೆ ನೀಡಿದ ನಂತರವೂ ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಏನ್ರಿ ಸರ್ಕಾರ ಇದೆಲ್ಲ ಕ್ರಮ ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯ ಆಳುವವರು ಜೀವಂತವಾಗಿಲ್ಲ ಸತ್ತೋಗಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸರ್ಕಾರ ಸತ್ತೋಗಿದೆ ಅಂತಾನೇ ಲೆಕ್ಕ ಇನ್ನೇನು ಹೇಳಬೇಕು ಹೇಳಿ ಇವರು ಏಕಾಏಕಿ ಸಭೆ ಸಮಾರಂಭಗಳಲ್ಲಿ ಜನರನ್ನ ಮೆಚ್ಚುಗೆ ಮಾಡೋಕೆ ಈ ರೀತಿಯಾಗಿ ಮಾಡಿದ್ರೆ ಅದಕ್ಕೆ ಏನು ಹೇಳಬೇಕು ನಾವು ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಮತ್ತು ಜನರಿಗೆ ಏನು ರೀಚ್ ಮಾಡಬೇಕು ಜನರಿಗೆ ಯಾವ ಸಂದೇಶ ಕೊಡಬೇಕು ಈ ಮೂಲಕ ಅದನ್ನು ಕೊಡ್ತಾ ಇದ್ದಾರೆ ರಾಜ್ಯದ ಒಬ್ಬ ಸಚಿವ ಈ ರೀತಿ ಬಹಿರಂಗವಾಗಿ ಹತ್ಯೆಗೆ ಕರೆ ನೀಡ್ತಾನೆ ಅಂತ ಹೇಳಿದರೆ ಅಂಥವನ ವಿರುದ್ಧ ಯಾವುದೇ ಕ್ರಮ ಇಲ್ಲ ಟಿಪ್ಪುವನ್ನು ಹೊಡೆದಾಕಿದಂತೆ ನನ್ನನ್ನು ಹೊಡೆದಾಕಬೇಕು ಅಂತ ಸಚಿವ ಅಶ್ವಥ್ ನಾರಾಯಣ ಜನರಿಗೆ ಕರೆ ನೀಡಿದ್ದಾರೆ ಜನರೇ ನೀವು ನನ್ನನ್ನು ಹೊಡೆದಾಕ ಬಿಡ್ತೀರಾ ಅಂತ ಅವರೇ ಕೇಳಿದ್ದಾರೆ ಸಿದ್ದರಾಮಯ್ಯನವರು ಓಕೆ ಈಗ ಟ್ವೀಟ್ ಯಾಕೆ ಮಾಡಿದ್ರು ಸಿದ್ದರಾಮಯ್ಯನವರು ಅಶ್ವಥ್ ನಾರಾಯಣ ಅವರು ಆಕ್ರೋಶಭರಿತರಾಗಿ ಬಹಿರಂಗವಾಗಿ ಸಿದ್ದರಾಮಯ್ಯನವರನ್ನ ಟಿಪ್ಪು ಹೊಡೆದಂಗೆ ಹೊಡೆದಾಕಬೇಕು ಅಂತ ಹೇಳಿರೋ ವಿಚಾರ ಹಾಗಾದರೆ ಅಶ್ವಥ್ ನಾರಾಯಣ ಅವರು ಮಾತನಾಡಿರೋ ಮಾತುಗಳನ್ನು ಗಮನಿಸೋಣ ಬನ್ನಿ ಟಿಪ್ಪು ಮಂಡ್ಯದವರು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೆ ಸಾಧಿಸ್ತಾರೆ ಆ ಸಾಧಿಸುವಂತ ಕೆಲಸ ಮಂಡ್ಯದಿಂದನೇ ಪ್ರಾರಂಭ ಆಗಬೇಕು ರಾಜಕೀಯ ದಿಕ್ಸೂಚಿ ಎಲ್ಲಿಂದ ಕಾಣಬೇಕು ಆ ಕಾಣಕ್ಕೆ ಮಾಡ್ತೀರಾ ತಾನೆ ಇದನ್ನು ಮಾಡಬೇಕು ಅಂತ ಮತ್ತೊಮ್ಮೆ ನಿಮಗೆಲ್ಲ ಕೇಳ್ಕೊಂಡು ಇಲ್ಲದ್ರೆ ನಮ್ಮ ಸಿದ್ದರಾಮಯ್ಯರು ಟಿಪ್ಪು ಸುತ್ತಿ ಸಿದ್ದರಾಮಯ್ಯವರು ಬಂದ್ಬಿಡ್ತಾರೆ ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು ಉರಿಗೌಡ ನಂಜೇಗೌಡರು ಏನ್ ಮಾಡಿದ್ರು ಹಂಗೆ ಇವ್ರನ್ನ ಹೊಡೆದಾಕ್ಬೇಕು ಮಂಡ್ಯದವ್ರ ಓಕೆ ಅಶ್ವಥ್ ನಾರಾಯಣ ಅವರು ಈ ರೀತಿ ಹೇಳಿಕೆ ಕೊಡಬಾರ್ದು ಆ್ಯಕ್ಚುಲಿ ಅಲ್ವಾ ಹೊಡೆದಾಕ್ಬೇಕು ಯಾವುದನ್ನು ಹೊಡೆದಾಕಬೇಕು ಈ ಅಕ್ರಮ ಅನ್ಯಾಯ ಭ್ರಷ್ಟಾಚಾರವನ್ನು ಹೊಡೆದಾಕಬೇಕು ಆ ನಿಟ್ಟಿನಲ್ಲಿ ನೀವು ಕರೆ ಕೊಡ್ತೀರೋ ಅಥವಾ ನೀವೇ ಕಾರ್ಯಪ್ರವೃತ್ತರಾಗ್ತಿರೋ ಅದನ್ನು ಜನ ಒಪ್ಪುತ್ತಾರೆ ಈ ರೀತಿ ವೈಯಕ್ತಿಕ ರಾಜಕೀಯ ಸಮರಕ್ಕಾಗಿ ನೀವು ಏನು ಬೇಕಾದರೂ ಮಾತನಾಡಿದರೆ ನಡೆಯುತ್ತೆ ಅಲ್ಲಿಯ ಜನರನ್ನು ಹುಚ್ಚೆಬ್ಬಿಸಿ ಒಂದು ರೀತಿ ಥ್ರಿಲ್ ಆಗಿ ಈ ರೀತಿ ಮಾತನಾಡೋದು ಖಂಡಿತವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ ಅನ್ನೋ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ